ನಿರ್ಮಾಪಕ ಕೆ ಮಂಜೂರ್ ಅವರ ಪುತ್ರ ಶ್ರೇಯಸ್ ಅಭಿನಯಿಸಿರೋ ಪಡ್ಡೆ ಹುಲಿ ಚಿತ್ರದ ಟೈಟಲ್ ಸಾಂಗ್ ಅನ್ನ ನಟ ರಕ್ಷಿತ್ ಶೆಟ್ಟಿ ಅವರು ರಿಲೀಸ್ ಮಾಡಿದ್ರು. ಆ ಕ್ಷಣಗಳು ಹೇಗಿದ್ವು, ಹಾಗೆ ಚಿತ್ರರಂಗದ ಗಣ್ಯರು ಈ ಕುರಿತು ಏನ್ ಹೇಳಿದ್ರು ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫ್ರೆಂಡ್ಸ್ ಮರೆತೇ ಈ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡ್ಬಿಡಿ. ಆಗ ಫ್ರೀಯಾಗಿ ಎಲ್ಲಾ ಅಪ್ಡೇಟ್ಸ್ ಫಸ್ಟ್ ನಿಮ್ಗೆ ಸಿಕ್ಬಿಡುತ್ತೆ. ನಮ್ಮ ಚಿತ್ರ ಇದರ ಒಂದು ಪ್ರಮೋಷನ್ ಸಾಂಗ್ ರಿಲೀಸ್ ಮಾಡೋಕೆ ನೀವು ಬಂದಿದ್ರ. ಯೂಶುವಲ್ ಆಗಿ ಓಕೆ ರಿಲೀಸ್ ಅಂತ ಹೇಳ್ತಾರೆ, ಬಟ್ ಇಲ್ಲಿ ನೀವು ವಿಜಲ್ ಅನ್ನು ರಿಲೀಸ್ ಮಾಡಬೇಕು. ಆ ಯು ರೆಡಿ? ಸಿನಿಮಾ ರಿಲೀಸ್ ಆದ್ಮೇಲೆ ನಾರ್ಮಲಾಗಿ ವಿಜಲ್ ಹೊಡಿತಾರೆ. ಸಿನಿಮಾ ರಿಲೀಸ್ ಆಗ ಶೂಟಿಂಗ್ ಶುರು ಆಗೋ ಮುಂಚೆನೆ ವಿಜಲ್ ಹೊಡಿತಾ ಇದ್ದೀವಿ. ನಾನು ಟ್ರೈ ಮಾಡ್ತೀನಿ, ಯಾಕಂದ್ರೆ ಪ್ರತಿ ಸಲ ಬರಲ್ಲ. ಸರ್ ರಕ್ಷಿತ್ ಶೆಟ್ಟಿ ವಿಜಲ್ ಹೊಡಿತೀರಾ 100%? ಇಲ್ಲ ಎಕ್ಸ್ಟ್ರಾ ವಿಜಲ್ ಇದೆ ನಿಮಗೆ. ಓಕೆ ಸರ್, ನೋಡೋಣ ಎಷ್ಟು ಪವರ್ಫುಲ್ ಆಗಿ ವಿಜಲ್ ಹೊಡಿತಾರೆ ರಕ್ಷಿತ್ ಶೆಟ್ಟಿ ಅಂತ ಜೋರಾದ ಚಪ್ಪಾಳೆ ಕೊಡಬೇಕು. ವಿಜಲ್ ಹೊಡೆದ್ರಿ, ಆ ವಿಜಲ್ ಸೌಂಡ್ಗಿಂತ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸಾಂಗು, ಹೇಗನ್ನಿಸ್ತು? ಶ್ರೇಯಸ್ ಬಹಳ ವರ್ಷಗಳಿಂದ ಗೊತ್ತು. ಕೆ ಮಂಜು ಸರ್ ಮನೆಗೆ ಹೋದಾಗೆಲ್ಲ ಸಿನ್ಸ್ ದೆನ್ ಈಸ್ ಗೆಟಿಂಗ್ ಟ್ರೈನ್ ಟು ಬಿ ಆನ್ ಆಕ್ಟರ್. ಆಕ್ಟಿಂಗ್ ಪ್ರತಿಯೊಂದು ಆಸ್ಪೆಕ್ಟಲ್ಲಿ ಈಸ್ ಟ್ರೈನ್ಡ್ ಆ್ಯಂಡ್ ಈಸ್ ಗುಡ್ ಲುಕಿಂಗ್, ಈಸ್ ಹ್ಯಾಂಡ್ಸಮ್. ಆ್ಯಂಡ್ ಇಂಡಸ್ಟ್ರಿಗೆ ಭಾಳಷ್ಟು ಹೀರೋಗಳು ಬೇಕು, ಹೀರೋಗಳು ಲಸ್ಸದಾಗ ಇಂಡಸ್ಟ್ರಿ ಇನ್ನು ಬೆಳೆಯುತ್ತೆ. ಐ ಆಮ್ ಶ್ಯೂರ್ ಶ್ರೇಯಸ್ ಆಲ್ಸೋ ವಿಲ್ ಜಾಯಿನ್ ಡಿಲೈಟ್ ಕ್ಲಬ್ ಆಫ್ ಸ್ಟಾರ್ಸ್ ಸೂನ್. ಆಲ್ ದಿ ಬೆಸ್ಟ್, ಅದ್ಭುತವಾಗಿತ್ತು, ವೆರಿ ಗುಡ್ ಪರ್ಫಾರ್ಮೆನ್ಸ್. ಆ್ಯಂಡ್ ಐ ಆಮ್ ಶ್ಯೂರ್ ಸಿನಿಮಾ ಆಚೆ ಬಂದಾಗ ಇನ್ನೂ ನಿಮ್ಮ ಎಲ್ಲ ಆಕ್ಟಿಂಗ್ ಎಲ್ಲ ಆಸ್ಪೆಕ್ಟ್ಸ್ ನೋಡೋಕ್ಕಾಗ್ತೀನಿ. ಇದೇ ಸಂದರ್ಭದಲ್ಲಿ ಖಳನಟ ಖ್ಯಾತಿಯ ಮಧುಸೂದನ್ ರಾವ್ ರವರು ನಟ ಶ್ರೇಯಸ್ಗೂ ಚಿತ್ರತಂಡಕ್ಕೂ ಶುಭ ಹಾರೈಸಿದ್ರು. ಚಿತ್ರ ನೋಡ್ತಾ ಇದ್ದಾಗ ಅವ್ರ ಮಗನ ಆ ಒಂದು ಸಾಂಗು ಫೈಟ್ ನೋಡಿದಾಗ ಕಂಪೇರ್ ಮಾಡಿದೆ, ಮಂಜು ಮಾಡಿದ್ರೆ ಹೆಂಗಿರೋದು ಅಂತ ಖುಷಿಯಾಯ್ತು. ಶ್ರೇಯಸ್ಸು ಇಲ್ಲಿ ಇಷ್ಟು ಜನ ಸೇರಿದ್ದೀರ, ನೀವೆಲ್ಲರೂ ಆಲೋಚನೆ ಮಾಡಿ, ಶ್ರೇಯಸ್ ಇದು ಅವ್ರಿಗೆ ಇದು ಪ್ರಥಮ ಚಿತ್ರವಾ ಅಥವಾ ಇದು ಒಂದು 25ನೇ ಚಿತ್ರನ ಅಂತ ಹೇಳ್ಬಿಟ್ಟು ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಎಲ್ಲೂ ಮೊದಲನೇ ಚಿತ್ರ ಅನಿಸ್ಕೊಂಡೇ ಇಲ್ಲ ಶ್ರೇಯಸ್. ಕನ್ನಡ ಚಲನಚಿತ್ರರಂಗಕ್ಕೆ ಇನ್ನೊಬ್ಬ ನಟ ನಮಗೆ ಸಿಕ್ಕಿದ್ದಾನೆ, ನೀನು ನಿರ್ಮಾಪಕರ ನಟನಾಗು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿದೆ ಮೊದಲನೇ ಚಿತ್ರದಲ್ಲೇ ಇಂದ್ರಜಿತ್ ಹೇಳ್ತಾ ಇದ್ರು ಒಂಥರ ಮೈಯೆಲ್ಲ ರೋಮಾಂಚನ ಆಯಿತು, ಅಂಥ ಅದ್ಭುತವಾಗಿ ನಟನೆ ಮಾಡಿದ್ದಾನೆ, ಪೈಂಟ್ ಮಾಡಿದ್ದಾನೆ, ಡ್ಯಾನ್ಸ್ ಮಾಡಿದ್ದಾನೆ ಅಂತ. ಎಲ್ಲೂ ನೀನು ಮೊದಲನೇ ಚಿತ್ರದ ನಾಯಕ ಅಲ್ವೇ ಅಲ್ಲ, ನಿಮ್ಮೆಲ್ಲವನ್ನ ಎಲ್ಲವನ್ನ ಚಿತ್ರರಂಗಕ್ಕೆ ಏನೇನು ಬೇಕೋ ಎಲ್ಲವನ್ನ ಕಲಿತು ಬಂದಿದೀಯ. ನಾವು ಅದಕ್ಕೆ ಹೇಳೋದು ಯಾವಾಗಲೂ ಈ ಅನುಭವವನ್ನ ಪಡ್ಕೊಂಡು ಬನ್ನಿ ಚಿತ್ರರಂಗಕ್ಕೆ ಅಂತ ಹೇಳ್ಬಿಟ್ಟು, ಅದೆಲ್ಲವನ್ನ ಪಡ್ಕೊಂಡು ನೀನು ಬಂದಿದೀಯ, ಆ ಶ್ರಮ ಇಲ್ಲಿ ಕಾಣಿಸುತ್ತೆ. ಮಂಜು ದಯಮಾಡಿ ನಿಮ್ಮ ಸಾರ್ನಲ್ಲಿ ನಾವು ಅನೇಕ ಜನ ಇದ್ದೀವಿ, ಅನೇಕ ಜನ ನಿರ್ಮಾಪಕರಿದ್ದಾರೆ ಬರ್ತಾರೆ, ದಯಮಾಡಿ ಎಲ್ರಿಗೂ ನಿಮ್ಮ ಮಗನ ಒಂದು ಚಿತ್ರ ಮಾಡುವಂತ ಅವಕಾಶ ಮಾಡಿಕೊಡಿ ಖಂಡಿತವಾಗಿ. ಯಾಕೆಂದ್ರೆ ನಾನು ಇದನ್ನ ನಿಮ್ಮ ಮುಖದ ನಿಮ್ಮನ್ನ ಇಟ್ಕೊಂಡು ಹೊಗಳ್ಬೇಕು ಅಂತ ನನ್ಗೇನು ಇಷ್ಟ ಇಲ್ಲ. ಆದ್ರೆ ಆತನಲ್ಲಿ ಅಂತಹ ಒಂದು ಕಲೆ ಇದೆ, ಅದ್ಭುತವಾದಂತ ನಟ ಆಗ್ತೇನೆ. ನಾವೆಲ್ಲರೂ ಕೂಡ ತುಂಬುಳುದೇ ಅಂತ ಅವನ್ನ ಆಶೀರ್ವಾದ ಮಾಡ್ತೀವಿ. ಚಿತ್ರರಂಗಕ್ಕೆ ಮೇಲ್ಮಟ್ಟಕ್ಕೆ ಬಾ, ಹಿಂತಿರುಗಿ ನೋಡ್ಬೇಡ, ಯಶಸ್ಸಾಗ್ಲಿ. ಅವ್ರು ಒಂದು ಮಾತಾಡಿದ್ರು, ಶೇಷ ಅನ್ನ ಹೋಗಿ ತೇಜಸ್ ಅಂದ್ಬಿಟ್ರು. ಎಂಥ ಒಳ್ಳೆ ಹೆಸರು ತೇಜಸ್ ಅಂದ್ರೆ ಇಡೀ ಜೀವನವನ್ನು ನೀವು ಎತ್ತರದ ಮಟ್ಟಕ್ಕೆ ತಗೊಂಡು ಹೋದ ಅಂತಹ ಒಚ್ಚಸಿರುವಂತ ಹೀರೋ ಅಂತ ಭಗವಾನ್ ಅವ್ರ ಬಾಯಲ್ಲಿ ಬಂದ್ಬಿಡ್ತು. ಅದು ಖಂಡಿತವಾಗಿ ಅಂಥವ್ರ ಬಾಯಿಗೆ ಬಂದಾಗ ನಿಜವಾಗಿ ನಮ್ಮೆಲ್ರಿಗೂ ಖುಷಿ ಆಯಿತು. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಸಾಗಿರೋ ಒಂದು ಟ್ರೈಲರು ತುಂಬ ಒಂದು ದೊಡ್ಡ ನಟನಾಗೋ ಒಂದು ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಈ ಮುಂದಿನ ದಿನಗಳಲ್ಲಿ ಮಂಜು ಅವ್ರಿಗೆ ನಮ್ಮ ಕೂಡ ಒಂದು ಡೇಟ್ ಕೊಡೋದಕ್ಕೆ ಕೇಳ್ಕೊತೀವಿ. ಮತ್ತು ಶ್ರೇಯಸ್ ಎಲ್ಲ ಎಲ್ಲ ರೀತಿಲೂ ಟ್ರೈನ್ ಆಗಿ ಬಂದಿದ್ದಾನೆ, ಒಳ್ಳೆ ಟೈಟ್ಲು ಸಿಕ್ಕಿದೆ ಪಡ್ಡೆ ಹುಲಿ, ನಿಜವಾಗ್ಲೂ ಒಳ್ಳೆ ಟೈಟ್ಲು. ಟೈಟ್ಲಲ್ಲೇ ಒಂದು ಸಕ್ಸಸ್ ಇದೆ, ಯಾಕಂದ್ರೆ ಆಲ್ರೆಡಿ ಅವರು ರಾಜಾ ಹುಲಿ ಮಾಡಿ ಒಂದು ದೊಡ್ಡ ಸಕ್ಸಸ್ ಮಾಡಿದ್ದಾರೆ. ಇದನ್ನು ಕೂಡ ಸೇಮ್ ಡೈರೆಕ್ಟ್ರು ಮತ್ತೆ ಮಾಡ್ತಾ ಇರೋದ್ರಿಂದ ಇದು ಕೂಡ ಒಂದು ದೊಡ್ಡ ಸಕ್ಸಸ್ ಆಗುತ್ತೆ ಅಂತ ಹೇಳ
ನಾನು ಇಷ್ಟಪಡ್ತೀನಿ. ಒಂದು ಆಲ್ ದ ಬೆಸ್ಟ್ ಶ್ರೇಯಸ್ ಒಳ್ಳೆಯದಾಗ್ಲಿ, ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಹೀರೋ ಆಗ್ಲಿ. ಬಂದಿರೋ ಎಲ್ಲರೂ ಮಾಧ್ಯಮದವ್ರಿಗೆ ಮತ್ತು ಮಂಜು ಅವರ ಸ್ನೇಹಿತರಿಗೆ ಗೆಳೆಯರಿಗೆ ನಮಸ್ಕಾರ. ಶ್ರೇಯಸ್, ನಿಮಗೆ ಇವತ್ತು ಐ ಥಿಂಕ್ ಇಟ್ಸ್ ಒನ್ ಆಫ್ ಯರ್ ಲಕ್ಕಿ ಡೇಸ್. ಯಾಕಂದರೆ ಒಬ್ಬ ಹಿರಿಯ ನಿರ್ದೇಶಕರು ಡಾಕ್ಟರ್ ರಾಜ್ಕುಮಾರ್ ಅಂತ ಅಂಥ ದೊಡ್ಡ ನಟರ ಸಿನಿಮಾಗಳನ್ನ ನಿರ್ದೇಶನ ಮಾಡೋಣಂಥವ್ರು, ಇವತ್ತು ಅವ್ರ ಬಾಯಲ್ಲಿ ನಿನಗೆ ಶ್ರೇಯಸ್ ಬಂದು ತೇಜಸ್ ಅಂತ ಬಂದಿದ್ದು ನಿಜವಾಗ್ಲೂ ನಿಮ್ಗೆ ಖುಷಿ ಕೊಡಬೇಕು. ಆ್ಯಂಡ್ ಐ ಥಿಂಕ್ ಯು ಗಾಟ್ ಅ ಗ್ರೇಟ್ ಫ್ಯೂಚರ್ ಅಂತ ಅನ್ಸುತ್ತೆ, ಯಾಕಂದರೆ ಅವ್ರ ಬಾಯಲ್ಲಿ ಈ ಥರ ಮಾತು ಬಂದಿರೋದು. ಮತ್ತು ಇನ್ನೊಬ್ಬರು ಹಿರಿಯ ನಿರ್ಮಾಪಕರು ಇಲ್ಲಿ ಸಾರಾ ಗೋವಿಂದ್ ಅವರು ನಿಮಗೆ ಒಂದೆರಡು ಮಾತು ಹೇಳಿದ್ರು, ನಿರ್ಮಾಪಕರ ನಟನಾಗುವಂತ ಅಡ್ವೈಸ್ ಮಾಡೋದು, ಅದು ನಮಗೆಲ್ಲ ಒಂದು ಸಂತೋಷ. ಏನಂತಂದ್ರೆ ಇವತ್ತು ಒಬ್ಬ ನಿರ್ಮಾಪಕನ ಮಗ ಇವತ್ತು ಹೀರೋ ಆಗ್ತಾ ಇರೋದು, ಯಾಕಂತಂದ್ರೆ ಒಬ್ಬ ನಿರ್ಮಾಪಕರ ಕಷ್ಟ ಗೊತ್ತಿರುತ್ತೆ, ನೀನು ಅದಕ್ಕೆ ಒಬ್ಬ ನಟ ಅಷ್ಟೇ ಆಗ್ಬೇಡ, ಒಬ್ಬ ನಿರ್ಮಾಪಕ ನಟ ಆಗುವಂತ ಸಾರಾ ಗೋವಿಂದ್ ಹೇಳಿರೋದು ತುಂಬಾ ಒಳ್ಳೆ ಮಾತದು, ಅದನ್ನ ನೀನು ನಡೆಸ್ಕೋ, ಅದನ್ನ ನಡ್ಕೊಂಡು. ಆಮೇಲೆ ನನಗೆ ಒಂದು ಈ ಸಾಂಗ್ ನೋಡಿದಾಗ ಖುಷಿ ಆಗಿದ್ದು, ಒಂದು ನಿನ್ನ ಮೈಕಟ್ಟು, ನಿನ್ನ ಡಾನ್ಸು, ನಿನ್ನ ಕಣ್ಣಲ್ಲಿರೋ ಒಂದು ರಿಯಾಕ್ಷನ್ಸು ಅದ್ಭುತವಾಗಿದೆ. ಇವೆಲ್ಲ ಒಂದು ಒಂದು ಶುಭ ಸೂಚನೆ, ಒಂದು ದೊಡ್ಡ ನಟನಾಗಕ್ಕೆ, ಸ್ಟಾರ್ ಆಗಕ್ಕೆ. ಇದೆಲ್ಲ ಕ್ರೆಡಿಟ್ ಯಾರಿಗೆ ಹೋಗ್ಬೇಕು ಅಂದ್ರೆ ನಿಮ್ ತಾಯಿಗೆ ಹೋಗ್ಬೇಕು. ಯಾಕಂದ್ರೆ ಮಂಜು ಅವ್ರಿಗೆ ಗೊತ್ತು ನನಗೆ, ಅವರು ನಿನಗೆ ಈಗಿನ ಮಟ್ಟಕ್ಕೆ ಬೆಳೆಸಿಲ್ಲ, ಇನ್ನು ಮುಂದೆ ಬೆಳೆಸ್ತಾರೆ ಮಂಜು ಅವರು ನಿರ್ಮಾಪಕರಾಗಿ. ಒಬ್ಬ ದೊಡ್ಡ ನಿರ್ಮಾಪಕರಾಗಿ ನಿನ್ನ ಸ್ಟಾರ್ ಮಾಡ್ತಾರೆ, ಆದ್ರೆ ಇಲ್ಲಿ ತನಕ ಈ ಮೈಕಟ್ಟು, ಈ ಒಂದು ಒಳ್ಳೆ ಬಿಹೇವಿಯರು ನನಗೆ ಮುಂಚಿನ ಗೊತ್ತು. ಯಾಕಂದ್ರೆ ನಾನೇ ಫಸ್ಟ್ ಶ್ರೇಯಸ್ ಹೇಳಿದ್ದು ನೀನು ಹೀರೋ ಆಗು, ಏನೋ ಎಂ ಬಿ ಎ ಮಾಡ್ತಾ ಇದ್ದ, ಎಂ ಬಿ ಎ ಮುಗಿಸ್ಬಿಟ್ಟು ನೀನು ಒಬ್ಬ ಹೀರೋ, ಶ್ರೇಯಸ್ ಒಬ್ಬ ಹೀರೋ ಆಗುವಂತ ಇದ್ದು ಗೊತ್ತು ಅವ್ರ ತಾಯಿಗೆ. ನಾನೇ ಹೇಳಿದ್ದು ಅವನಿಗೆ, ಫಸ್ಟ್ ಏರ್ಲೈನ್ಸ್ ಅಲ್ಲಿ ಕೂತಿದ್ವಿ ನಾನು, ಮಂಜು ಅವರು ಮತ್ತು ಶ್ರೇಯಸ್ ಕೂತಿದ್ವಿ, ಎಂ ಬಿ ಎ ಮಾಡ್ತೇನೆ ಅಂದ್ರು, ಎಂ ಬಿ ಎ ಮುಗಿಸು, ಅದಾದ ನಂತರ ಹೀರೋ ಆಗು, ಹೀರೋ ಆದ್ರೆ ನಾನೇ ನಿರ್ದೇಶನ ಮಾಡ್ತೀನಿ ಅಂತ ಹೇಳಿದ್ದೆ. ಆದ್ರೆ ಇವತ್ತು ಸಂತೋಷ ಆಗ್ತಿರೋದು, ಖುಷಿ ಆಗ್ತಾ ಇರೋದು, ನನ್ಗಿಂತ ಚೆನ್ನಾಗಿ ಮಾಡಿದ್ದಾರೆ ಗುರು ದೇಶಪಾಂಡೆ ಅವರು ಆ ಸಾಂಗ್ ಅಲ್ಲಿ, ಅದ್ಭುತ ಮಾಡಿದ್ದಾರೆ, ಅದನ್ನ ಮೆನ್ಷನ್ ಮಾಡಲೇಬೇಕು. ಫ್ಯಾಂಟಾಸ್ಟಿಕ್, ಅಂಡ್ ಇದು ರಾಜಾ ಹುಲುಕ್ಕಿಂತ ದೊಡ್ಡ ಹಿಟ್ ಆಗಲಿ, ಇನ್ನು ಹೆಚ್ಚು ಸಕ್ಸಸ್ ಕಾಣಲಿ ಅಂತ ನಿಮಗೆ ನಿರ್ದೇಶಕರಿಗೆ ನಾನು ವಿಶ್ ಮಾಡ್ತೀನಿ, ಆಲ್ ದ ಬೆಸ್ಟ್. ಆಮೇಲೆ ನಮ್ಮ ಕೆ ಮಂಜು ನಾನು ಆಚೆ ಕಡೆ ಕೂತ್ಕೊಂಡು ಅಲ್ಲಿ ಕಾಫಿ ಕುಡಿತಾ ಇರೋ ಹೇಳಿದ್ರು, ಆಗ್ಲೇ 2 ವರ್ಷ ಬುಕ್ ಆಗ್ಬಿಟ್ಟಿದ್ಯಾ ಅಂತ ಅಂದ್ಬಿಟ್ಟು, ಆದಷ್ಟು ಬೇಗ ನಾನು ನಿಮ್ಮ ಮನೆಗೆ ಬಂದ್ಬಿಟ್ಟು ಡೇಟ್ಸ್ ಎಲ್ಲ ತಗೋಬೇಕು ಅಂತ ಅನ್ಸುತ್ತೆ ಮಂಜು ಅವ್ರಿಗೆ. ಆಮೇಲೆ ನೀವು ನಿರ್ಮಾಪಕರಾಗಿ ಟಿಪಿಕಲ್ ನಿರ್ಮಾಪಕರಾಗಿ ಆಗ್ಬೇಡಿ, ಆಡ್ಬೇಡಿ, ನಮಗೆಲ್ಲ ಒಂದು ಫ್ರೆಂಡ್ ಥರ ಡೇಟ್ಸ್ ಕೊಡ್ಬೇಕು. ಆಮೇಲೆ ಈಗಲೇ ಹೇಳಿದ್ದೀನಿ ವೇದಿಕೆಯಲ್ಲೇ, ಸೊ ಯು ಬಿಕಮ್ ಅ ಬಿಸಿ ಆಕ್ಟರ್. ಏನ್ ಸರ್ ಅಡ್ವಾನ್ಸ್ ಇವತ್ತು ಅದೇ ಒಂದು ಇತ್ತಂದಿಲ್ಲ ನಾನು, ಚಿನ್ನದ ಒಂದು ಕತ್ತಿ ಮಾಡಿಸ್ತೀನಿ ಒಂದು, ಆಗಲೇ ಸಿಲ್ವರ್ ಕೊಟ್ಬಿಟ್ಟಿದ್ದಾರೆ, ಮಾಡಿಸ್ಬೇಕಾಗ್ತಿ ಇವಾಗ. ಆಲ್ ದ ಬೆಸ್ಟ್ ಯು ಶ್ರೇಯಸ್, ಆಮೇಲೆ ಆಲ್ ದ ಬೆಸ್ಟ್ ಡೈರೆಕ್ಟರ್ ಗುರು ದೇಶಪಾಂಡೆ, ಸೀನಿಯರ್ ಡೈರೆಕ್ಟರ್, ಆಮೇಲೆ ಇಲ್ಲೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ದಾರೆ, ಆಮೇಲೆ ಹಾರೈಸ್ತಾರೆ. ಆ್ಯಂಡ್ ಆಲ್ ದ ಬೆಸ್ಟ್ ಶ್ರೇಯಸ್, ಆ್ಯಂಡ್ ಆಸ್ಕೋ ಅಫ್ಕೋರ್ಸ್ ಮಿಸ್ ನಾಯ್ಡು, ಆಲ್ ದ ಬೆಸ್ಟ್ ಯು. ನಮಗೆ ಹೆಮ್ಮೆ ಅನ್ಸೋದು ಒಬ್ಬ ಕನ್ನಡ ನಟಿನ ನಿಮ್ಮನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಮತ್ತು ಇಲ್ಲಿ ಮಾಡಿಸ್ತಾ ಇರೋದು ಕನ್ನಡ ಸಿನಿಮಾಗೆ. ಆಲ್ ದ ಬೆಸ್ಟ್ ಯು ಆಲ್ಸೋ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಾನು ಏನು ಮಾತಾಡೋದು, ಯಾಕೆಂದರೆ ವೇದಿಕೆ ಮೇಲೆ ಮೂರು ತಲೆಮಾರಿನ ನಿರ್ದೇಶಕರು, ಕನ್ನಡ ಚಿತ್ರರಂಗಕ್ಕೆ ಕೋಟಿ ನಿರ್ಮಾಪಕ ರಾಮು, ನಮ್ಮ ಕನ್ನಡದ ಕಟ್ಟಡ, ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಗೋವಿಂದ್ ಸಾರು ಹಾಗೂ ಸ್ಟೇಜಿಸ್ ಡೈರೆಕ್ಟರು, ಇವರೆಲ್ಲರ ಒಂದು ಆಶೀರ್ವಾದ ಶ್ರೇಯಸ್ ಮೇಲೆ ಇರೋದ್ರಿಂದ ಒಂದು ಒಳ್ಳೆ ಶುಭ ಕೋರಿದ್ದಾರೆ. ನಿಜವಾಗ್ಲು ಸಾಂಗ್ ನೋಡಿದಾಗ ಅತ್ಯುತ್ತಮವಾಗಿ ನಟಿಸಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಮಂಜುಗೆ ಇನ್ಮೇಲೆ ಬೇರೆ ಏನು ಕೆಲಸ ಇಲ್ಲ, ಬರೀ ಅವ್ನು ಡೇಟ್ ನೋಡ್ಕೊಂಡಿಟ್ಬಿಟ್ರೆ ಎಲ್ಲ ನಿರ್ಮಾಪಕರಿಗೂ ಡೇಟ್ ಕೊಟ್ಟು ಸ್ವಲ್ಪ 2 ವರ್ಷ ಬುಕ್ ಆಗಿದ್ದಾನೆ ಅಂತೆಲ್ಲ ಹೇಳೋದೆಲ್ಲ ಬೇಡ. ಕೆಲವ್ರು ಇದ್ದಾರೆ ನಮ್ಮ ಇಂಡಸ್ಟ್ರಿನಲ್ಲಿ, ನಾವು ಕಷ್ಟಪಟ್ಟು ನಾವು ಕರ್ಕೊಂಡಿರೋರೆಲ್ಲ ಇದ್ದೀವಿ ಅವ್ರಿಗೂ ಗೊತ್ತು ಅಂತ ಅವ್ರನ್ನೆಲ್ಲ ಕರೆದು ನಮ್ಮನ್ನ ಫಸ್ಟ್ ಲಿಸ್ಟ್ ಹಾಕೊಂಡು ದುಡ್ಡು ಬರೋ ಥರ ಮಾಡಿ ನೀವು ಚಿತ್ರ ಮಾಡೋದು ಬೇಡ, ಕಾಶಿಗೆ ಕೊಟ್ಟರೆ ಸಾಕು ಎಲ್ಲರೂ, ಅದನ್ನು ಸ್ವಲ್ಪ ಮುಂದುವರಿಸಿ ಅವ್ನು ಖಂಡಿತ ಅವನು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತೇಳಿ ದೇವರಲ್ಲಿ ಆಶೀರ್ವಾದ ಕೋರ್ಕೊಂಡು ಮಾತನಾಡ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈಗಲೇ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಏನು ಅನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಮರಿದ ರಜನಿ ಎಕ್ಸ್ಪ್ರೆಸ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.